Hi, welcome back. This is Big Boy's Toys. Friends, ನೀವು ನೋಡ್ತಾ ಇರಾ ನಾನು ಹಿಂದೆ ಲೈಕ್ ನಾವು ನಮ್ಮ ಟೆರಸ್ ಮೇಲೆ ಇದ್ದೀವಿ. ಸೊ ಟೆರಸ್ ಮೇಲೆ ಲೈಕ್ ಚಿಕ್ಕದಾಗಿ ಸ್ವಲ್ಪ ಪ್ಲಾಂಟಿಂಗ್ ಎಲ್ಲ ಮಾಡ್ಕೊಂಡು ಇಟ್ಟಿದ್ದೀನಿ. ಅಂದ್ರೆ ಸ್ವಲ್ಪ ಗಿಡಗಳನ್ನ ಬೆಳೆಸ್ಕೊಂಡು ಅದರಲ್ಲಿ ಲೈಕ್ ಕೆಲವೊಂದು ತರಕಾರಿ ಗಿಡಗಳಿದೆ, ಕೆಲವೊಂದು ಸೊಪ್ಪಿನ ಗಿಡಗಳಿದೆ, ಹಾಗೆ ಇನ್ನ ಕೆಲವೊಂದು ಶೋ ಗಿಡಗಳು ಕೂಡ ಇದೆ. ಒಂಚೂರು ಇನ್ನ ಚಿಕ್ಕದಾಗಿ ಇನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಅದರದೊಂದು ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ನಿಮ್ಗೆ ಶೇರ್ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ. ಸೊ ಒಂದೊಂದಾಗಿ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಗೈಸ್, ಇಲ್ಲಿ ಇದು ಬಂದ್ಬಿಟ್ಟು ರೋಸ್ ಗಿಡ. ತುಂಬಾ ಲೈಕ್ ಹೂಗಳು ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ಈ ಗಿಡನ ತಗೊಂಡ್ ಬಂದು ನೆಟ್ಕೊಂಡಿದ್ದೀನಿ. ಸೊ ನೋಡ್ಬೇಕು ನೆಕ್ಸ್ಟ್ ಫ್ಲವರ್ಸ್ ಹೂಗಳು ಬಂದಾಗ ಹೇಗಿರುತ್ತೆ ಅಂತ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನುಗ್ಗೆ ಗಿಡನ ಇಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟು ಬೆಳೆದಿದೆ, ಇಷ್ಟು ಹೈಟ್ ಇದೆ. ಸೊ ಇವಾಗ ಅದಾದ್ಮೇಲೆ ಇನ್ನ ಬೆಳಿಬೇಕು, ತುಂಬಾ ಬೆಳೆದ್ಮೇಲೆ ಆಮೇಲೆ ಕಾಯಿಗಳು ಬಿಡುತ್ತೆ ಇದು. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಅಲ್ವೀರಾ ಇಟ್ಬಿಟ್ಟು ಹಂಗೆ ಎಲ್ಲ ಚಿಕ್ಕದಾಗಿ ಸ್ವಲ್ಪ ಪ್ಲಾಂಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇದೇ ಒಂದು ಚಿಕ್ಕದೊಂದು ವಿಡಿಯೋನ ತೋರಿಸ್ಬಿಡೋಣ ನಿಮ್ಗೆ, ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನನಗೂ ಇರೋದು ನೀವೇನೆ, ಸೊ ಹಂಗೆ ನಿಮ್ಗೆ ಎಲ್ಲರಿಗೂ ತೋರ್ಸೋಣ ಅಂತ ಹೇಳಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಅದು, ಬರ್ತಾ ಇದೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಹಿಟ್ಟಾಗಿಂದ. ಸೊ ಇಲ್ಲಿ ಹೂ ಒಂದು ಬಿಟ್ಟಿದೆ ರೋಸು, ತುಂಬಾ ಚೆನ್ನಾಗಿ ಬಂದಿದೆ, ಅದು ತೋರ್ಸೋಣ ಅಂತ ನಿಮ್ಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಹಾಗೆ ಇಲ್ಲಿ ಇದು ನಿಂಬೆ ಗಿಡ, ಸ್ವಲ್ಪ ನಿಂಬೆ ಕಾಯಿಗಳು ಬಿಟ್ಟಿದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ, ಚಿಕ್ಕ ಚಿಕ್ಕದಾಗಿ ನಿಂಬೆ ಕಾಯಿಗಳು ಬಿಟ್ಟಿದೆ. ಸೊ ಅದಾದ್ಮೇಲೆ ಇದರಲ್ಲಿ ಇದು ಒಂಚೂರು ಇದೆ. ಆಮೇಲೆ ಇದು ಬಂದ್ಬಿಟ್ಟು ಚೇಪೆಕಾಯಿ ಗಿಡ ಇಟ್ಟಿದ್ದೀನಿ. ಸೊ ಇದರಲ್ಲಿ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಚೇಪೆಕಾಯಿ ಬಿಡ್ತಾ ಇದೆ, ನಿಮಗ್ ಕಾಣಿಸ್ತಾ ಇರ್ಬೋದು ಇಲ್ಲಿ ಎಲೆ ಮರೆಯಲ್ಲಿ ಇಲ್ಲಿ. ಆಮೇಲೆ ಇಲ್ಲಿ ಚಿಕ್ಕದ ಒಂದಿದೆ, ಇನ್ನು ಚಿಕ್ಕ ಚಿಕ್ಕದಾಗ ಅಲ್ಲಿ ಇದೆ ನೋಡಿ, ಇನ್ನ ಚಿಕ್ಕ ಚಿಕ್ಕ ಬಿಡ್ತಾ ಇದೆ, ಹೂ ಬಿಟ್ಟಿದೆ, ಹೂ ಬಿಟ್ಟು ಸ್ವಲ್ಪ ಬಾಡೋಗಿದೆ ಕೂಡ. ಸೊ ಅದಾದ್ಮೇಲೆ ಈ ಕಡೆ ನೀವು ನೋಡ್ಬೋದು, ಇದು ಸ್ಟ್ರಾಬೆರಿ ಗಿಡ ಇಟ್ಟಿದೀವಿ ಇದ್ರಲ್ಲಿ, ಈ ಪಾಟ್ ಅಲ್ಲಿ ಸ್ಟ್ರಾಬೆರಿ ಇದು ಹೂ ಬಿಟ್ಟಿದೆ. ಸಾರಿ, ಸ್ಟ್ರಾಬೆರಿ ಇದಲ್ಲ ಬೇರೆದು, ಇನ್ನೊಂದು ಹೂ ಬಿಟ್ಟಿದೆ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಆಂಗಲ್ ಅಲ್ಲಿ ಫೋಟೋಸ್ ತಗೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಸೊ ಇದು ಸ್ಟ್ರಾಬೆರಿ ಗಿಡ, ಇದರ ಮುಂಚೆ ಬಂದಿತ್ತು ಹಣ್ಣುಗಳು ಬಿಟ್ಟಿತ್ತು, ತುಂಬಾ ದೊಡ್ಡದಾಗಿ ಬರುತ್ತೆ. ಸೊ ಅದಾದ್ಮೇಲೆ ಇವ ಇನ್ನೊಂದ್ಸತಿ ಇದು ಹಣ್ಣು ಬಿಟ್ಟಾಗ ನಾನು ಮತ್ತೆ ನಿಮ್ಗೆ ಇದರದು ಅಪ್ಡೇಟ್ ಶೇರ್ ಮಾಡ್ತಾ ಇರ್ತೀನಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಇಟ್ಟಿದ್ದೀನಿ ಇದ್ರಲ್ಲೆಲ್ಲ, ಈ ಟಬ್ಗಳಲ್ಲಿ ಮೆಂತ್ಯ ಸೊಪ್ಪದ್ದು ಹಾಕಿಟ್ಟಿದ್ದೀವಿ. ಸೊ ಇದು ಒಂದು, ಇಷ್ಟು ಬಂದಾಗ ಲೈಕ್ ಮನೆಗೆ ಏನಾದ್ರು ಸೊಪ್ಪು ಏನಾದ್ರು ಬೇಕಾದಾಗ ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ರಲ್ಲಿ ಈ ಪಾಟ್ ಇದ್ರಲ್ಲಿ ಇನ್ನ ಇಡಬೇಕಾಗಿದೆ, ಬೇರೆ ಗಿಡ ಇಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅದು ಇಟ್ಟಾಗ ನಾನು ತೋರಿಸ್ತೀನಿ. ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಟೊಮೆಟೊ ಗಿಡ, ಟೊಮೆಟೊಗಳು ಬಿಟ್ಟಿದೆ. ಸೊ ಆ ಕಡೆನೂ ಇದೆ ನೋಡಿ, ಈ ಕಡೆ ಈ ಎಲೆ ಮರೆಯಲ್ಲಿ ಇದೆ, ಮೋಸ್ಟ್ಲಿ ನಿಮ್ಗೆ ಈ ಕಡೆಯಿಂದ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಟೊಮೆಟೋಸ್ ಬಿಟ್ಟಿದೆ ಇದರಲ್ಲಿ. ಸೊ ಅದು ಬಿಟ್ಟು ಇದು ಹಾಬಿಕ್ಯು, ಇದು ದಾಸವಾಳ ಹೂ ಅಂತಾರೆ ಮೋಸ್ಟ್ಲಿ, ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ, ದಾಸವಾಳನೇ ಬಟ್ ರೆಡ್ ರೆಡ್ ದಾಸವಾಳ ಇದು, ವೈಟ್ ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ರೆ ಅದು ತಗೊಂಡ್ ಬಂದು ಇಡ್ತೀನಿ. ಸೊ ಎರಡು ಚೆನ್ನಾಗೇ ಇರುತ್ತೆ, ಒಳ್ಳೇದು ಕೂಡ, ಅದು ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ನೀವು ನೋಡ್ಕೋಬಹುದು, ಇಲ್ಲಿ ಬಂದ್ಬಿಟ್ಟು ನಾನು ಬೀರೆಕಾಯಿ ಗಿಡ ಇಟ್ಟಿದ್ದೀನಿ, ಕಾಯಿ ಬಿಟ್ಟಿದೆ ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಟ್ ಏನಂದ್ರೆ ಇಲ್ಲಿ ನಾವು ಮಾರ್ಕೆಟ್ ಅಲ್ಲಿ ತಗೊಳ್ಳೋದು ಸ್ವಲ್ಪ ಕೆಮಿಕಲ್ ಇಂಜೆಕ್ಟೆಡ್ ಇರುತ್ತೆ, ಚೆನ್ನಾಗಿರಲ್ಲ, ಸೇಫ್ ಅಲ್ಲ ಆರೋಗ್ಯಕ್ಕೆ ಹೇಳ್ತಾರೆ, ಆರ್ಗ್ಯಾನಿಕ್ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್
ಅದು ಎಷ್ಟು ಮಾತ್ರ ಆರ್ಗಾನಿಕ್ ನಮಗೂ ನಂಬೋದು ಕಷ್ಟ ಆಗುತ್ತೆ ಬಟ್ ಆದ್ರೆ ನಾವೇ ಮನೆಯಲ್ಲಿ ಇಟ್ಕೊಂಡು ನಾವು ಬೆಳೆಸ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಲೈಕ್ ನಮಗೆ ಗೊತ್ತು ನಾವು ಹೇಗೆ ಅದನ್ನ ಬೆಳೆಸಿರ್ತೀವಿ ಸೊ ನಾವು ಅದನ್ನ ಕನ್ಸ್ಯೂಮ್ ಮಾಡಿದ್ರು ತೊಂದರೆ ಇರೋದಿಲ್ಲ ಸೊ ಹಾಗೆ ಇನ್ನು ಈ ಕಡೆ ಇದೆ ನೋಡಿ ಸೊ ಹಾಗೆ ಇಲ್ಲಿ ಬನ್ನಿ ನೀವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ರೆ ಇದರಲ್ಲಿ ತುಂಬಾ ತಬಾಕ್ಷಿ ಸೊಪ್ಪನ್ನ ಹಾಕಿಟ್ಟಿದೀವಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸೊ ಅದಿನ್ನ ಇಡಬೇಕಾಗಿದೆ ಇನ್ನೂ ತುಂಬಾ ಇಡಬೇಕು ಆದಷ್ಟು ಬೇಗ ಅದಕ್ಕೂ ಒಂದು ಅರೇಂಜ್ಮೆಂಟ್ ಮಾಡ್ತೀನಿ ಸೊ ಸೊ ಇದೊಂದು ಬದನೆಕಾಯಿ ಗಿಡ ಇದು ಬದನೆಕಾಯಿ ಬಿಡುತ್ತೆ ಇನ್ನ ಬಿಟ್ಟಿಲ್ಲ ಸದ್ಯಕ್ಕೆ ಹೂಗಳನ್ನ ಬಿಟ್ಟಿದೆ ಪರ್ಪಲ್ ಕಲರ್ ಅಲ್ಲಿ ನೀವು ನೋಡಬಹುದು ಕಾಣಿಸ್ತಾ ಇದೆ ಇದು ಬದನೆಕಾಯಿ ಇನ್ನ ಬಿಡಬೇಕು ಇನ್ನ ಲೈಕ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಇದು ಆಕ್ಚುಲಿ ಬಿಳಿ ಬದನೆಕಾಯಿ ಅಂತ ಹೇಳ್ತಾರೆ ಬಟ್ ಅದು ಕಾಯಿ ಬಂದಾಗ ಗೊತ್ತಾಗುತ್ತೆ ಯಾವ ತರದ್ದು ಅಂತ ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ನ ತೋರಿಸ್ತಾ ಇರ್ತೀನಿ ಗಿಡಗಳ ಬಗ್ಗೆ ನನಗೆ ಸ್ವಲ್ಪ ಗಿಡಗಳ ಮೇಲೆ ಆಸಕ್ತಿ ಈ ನಡುವೆ ಸ್ವಲ್ಪ ಬಂದಿದೆ ಇನ್ನ ಇಲ್ಲಿ ಕೆಲಸ ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ ಇನ್ನ ಅದು ಮುಗಿದ್ಮೇಲೆ ನಾನು ತೋರಿಸ್ತೀನಿ ಸೊ ಗೈಸ್ ಈಗ ನಾನು ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸಪೋಟ ಗಿಡ ಇಟ್ಟಿದ್ದೀನಿ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಹೂವು ಎಲ್ಲ ಬಿಟ್ಟಿತ್ತು ಬರ್ತಾ ಇದೆ ಇಲ್ಲಿ ನೋಡ್ಬೋದು ಸೊ ಇದ್ರಲ್ಲೆಲ್ಲ ಕಾರ್ನರ್ ಅಲ್ಲಿ ಕೂಡ ಸ್ವಲ್ಪ ಗಿಡಗಳನ್ನ ಇಟ್ಟಿದ್ದೀನಿ ಸೊ ತೋರಿಸೋಣ ಅಂತ ಇದರಲ್ಲಿ ಇನ್ನ ತುಂಬಾ ಕೆಲಸ ಇದೆ ಬಾಕಿ ಅದನ್ನ ಮಾಡಿ ಆಮೇಲೆ ತೋರಿಸೋಣ ಅಂತ ಇದರಲ್ಲೂ ಒಂದು ಗಿಡ ಇಟ್ಟಿದ್ದೀನಿ ಸೊ ನೋಡ್ಬೋದು ಇಲ್ಲಿ ಹೀರೆಕಾಯಿ ಗಿಡ ಇದು ಕೂಡ ಅಲ್ಲಿ ತನಕ ಹೋಗಿದೆ ಹೂ ಎಲ್ಲ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ ಹೂವುಗೆಲ್ಲ ಕಾಯಿ ಹೇಗೆ ಬರುತ್ತೆ ನೋಡ್ಬೇಕು ಆಲ್ರೆಡಿ ಎರಡು ಕಾಯಿ ಬಂದಿದೆ ಅದು ತೋರಿಸ್ತೀನಿ ಇವಾಗ ನೋಡಿ ಇಲ್ಲೂ ಸ್ವಲ್ಪ ಹೂ ಬಿಟ್ಟಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ಎಲ್ಲೋ ಕಲರು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಆಮೇಲೆ ಹೇಳದ್ನಲ್ವಾ ಹೀರೆಕಾಯಿ ಬಿಟ್ಟಿದೆ ಅಂತ ಹೇಳಿ ಸೊ ಅದು ತೋರಿಸ್ತೀನಿ ಒಂದು ನಿಮಿಷ ಸ್ವಲ್ಪ ಈ ಕಡೆ ಹಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಆ ಪಾಟ್ ಅಲ್ಲಿಂದ ಬಂದಿದೆ ಆ ಪಾಟ್ ಅಲ್ಲಿಂದ ಇಲ್ಲಿ ವೈರ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಇದೆ ನೋಡಿ ಎರಡು ಹೀರೆಕಾಯಿಗಳಿದೆ ಎರಡು ಸೊ ಸದ್ಯಕ್ಕೆ ಇದಿಷ್ಟು ಮಾಡಿದ್ದೀನಿ ಟೆರೆಸ್ ಮೇಲೆ ಆಮೇಲೆ ಕೆಳಗಡೆನು ಕೂಡ ಇದೆ ಒಂಚೂರು ಕೆಳಗಡೆದು ಬಾಗಲ್ ಹತ್ರ ಸ್ವಲ್ಪ ಪಾಟ್ಸ್ ಇಟ್ಟಿದ್ದೀನಿ ಸೈಡ್ ಅಲ್ಲಿ ಬಾಗಲ್ ಸೈಡ್ ಅಲ್ಲಿ ಸೊ ಅದರದು ವಿಡಿಯೋ ತೋರಿಸ್ಬಿಡ್ತೀನಿ ಸೊ ಇದರಲ್ಲಿ ಇಲ್ಲಿ ಸ್ವಲ್ಪ ಹೂ ಗಿಡಗಳು ಇಟ್ಟಿದ್ದೀನಿ ಇಲ್ಲಿ ರಜನಿಗಂಧ ಕೂಡ ಇಟ್ಟಿದ್ದೀನಿ ಗಿಡ ಹೂವ ಬಂದ್ಮೇಲೆ ಅದರದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಇದು ಈ ಗಿಡಗಳದು ಕಂಪ್ಲೀಟ್ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸೊ ಇದು ಸದ್ಯಕ್ಕೆ ಇಷ್ಟು ಇಟ್ಟಿದ್ದೀನಿ ಸೊ ಮುಂದಕ್ಕೆ ಏನಾದರೂ ಅಪ್ಡೇಟ್ಸ್ ಇದ್ರೆ ಪಕ್ಕ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಇದಿಷ್ಟು ನನ್ನ ಗಿಡಗಳು ನಾನು ಸದ್ಯಕ್ಕೆ ಇಟ್ಟಿರೋ ಗಿಡಗಳು ಸೊ ವಿಡಿಯೋ ನೋಡಿದ್ದೀರಾ ಅಲ್ವಾ ಸೊ ನನಗನ್ಸೋ ಪ್ರಕಾರ ಯಾರಿಗೂ ಇಷ್ಟ ಆಗಿರ್ಬೋದು ನಾನು ಶೇರ್ ಮಾಡಿರೋ ವಿಡಿಯೋ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಮೊದಲನೇ ಸರಿ ನಾನು ವಿಡಿಯೋಸ್ ನೋಡ್ತಾ ಇರೋದು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ನಾನು ಹಾಕ್ತಾ ಇರೋ ಎಲ್ಲ ವಿಡಿಯೋಸ್ದು ಅಪ್ಡೇಟ್ಸ್ ನಿಮಗೆ ತಲುಪ್ತಾ ಇರುತ್ತೆ ನಾನು ಯಾವಾಗ ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಸೊ ಅದರದ್ದು ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಸೊ
ಲೈಕ್ ಸದ್ಯಕ್ಕೆ ಇದ್ದು ಗಿಡಗಳ ಬಗ್ಗೆ ಅಥವಾ ಗಾರ್ಡನ್ ಬಗ್ಗೆ ಸದ್ಯಕ್ಕೆ ಇದೆ ನನ್ನ ಹತ್ರ ಇವಾಗ ಇರುವಂತ ಅಪ್ಡೇಟ್. ಸೊ ಮುಂದಿನ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಹುಷಾರಾಗಿರಿ, ಜೋಪಾನವಾಗಿರಿ, ಚೆನ್ನಾಗಿರಿ, ನಗ್ತಾ ಇರಿ. ಆಮೇಲೆ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಸುಖವಾಗಿರಿ, ಸಂತೋಷವಾಗಿರಿ, ಚೆನ್ನಾಗಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್.